ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ದಸರಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಕೆಲವೊಂದಿಷ್ಟು ದಿನ ನಾನು ವೀಡಿಯೋ ಹಾಕಿರಲಿಲ್ಲ, ಕಾರಣ ನನಗೆ ಹುಷಾರಿಲ್ಲದ ಕಾರಣಕ್ಕೆ ನಾನು ಹಾಕಿರಲಿಲ್ಲ. ಬಟ್ ಇವತ್ತು ಮಷಿನ್ ಭಾಳ ದಿನ ಆಯಿತು ನಾನು ಬಟ್ಟೆ ಸ್ಟಿಚ್ ಮಾಡಲ್ಲೇ, ಮಷಿನು ವರ್ಕೇ ಆಗ್ತಾ ಇರಲಿಲ್ಲ. ಅದು ವೀಲ್ ತುಂಬ ಟೈಟಾಗಿ ಬರ್ತಾ ಇತ್ತು, ಹಾಗಾಗಿ ಅದನ್ನು ಓಪನ್ ಮಾಡಿ ನೋಡಬೇಕಂತ ನೋಡ್ತಾ ಇದ್ದೆ. ಹಾಗೆ ಇದೇ ಥರ ಎಲ್ರಿಗೂ ಪ್ರಾಬ್ಲಮ್ ಇರುತ್ತಲ್ವ ಮನೇಲಿ, ಆಲ್ಮೋಸ್ಟ್ ಆಲ್ ಎಲ್ಲರ ಮನೇಲಿ ಮಷಿನ್ ಇಟ್ಕೊಂಡಿರ್ತಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಇದೊಂದು ಸ್ಮಾಲ್ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹಾಲನ್ನು ಆಪ್ಷನನ್ನು ಓಕೆ ಕೊಡಿ. ನಾನು ಹಾಕೋ ವೀಡಿಯೋ ನಿಮಗೆ ಮೊದಲೇ ಬರುತ್ತೆ. ಇಲ್ಲಿ ನೋಡಿ, ನಾನು ಕೆಳಗಡೆ ಇರೋ ಗಡ್ಡೆನ ಓಪನ್ ಮಾಡಿಕೊಂಡೆ. ಅಲ್ಲೆಲ್ಲ ಥ್ರೆಡ್ ಅದು ಬಟ್ಟೆ ಅದು ಕೂತಿರುತ್ತೆ ಅಂತ ಓಪನ್ ಮಾಡಿಕೊಂಡೆ. ಬಾದೇನಾಗಿತ್ತು ಕ್ಲೀನ್ ಮಾಡಲ್ಲಿ, ಅಲ್ಲೇ ಸ್ವಲ್ಪನೇ ಥ್ರೆಡ್ಡಿಂಗ್ ಕುಂತಿತ್ತು, ಬಟ್ಟೆದು ಗುಂಜೆಲ್ಲ ಕುಂತಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಥರ ಆದಾಗ ಆಲ್ಮೋಸ್ಟ್ ಆಲ್ ಮಷಿನು ಸ್ಟಕ್ ಆಗೋ ಥರ ಅಥವಾ ಟೈಟ್ ಆಗೋ ಥರ ಆಗುತ್ತೆ. ನಾವು ಎಷ್ಟೇ ತುಳಿದ್ರೂ ಅದು ಈಸಿಯಾಗಿ ಬರಲ್ಲ, ತಿರುಗಲ್ಲ ಗಾಲಿ. ಹಾಗಾಗಿ ಅದು ಥ್ರೆಡ್ಡಿಂಗ್ ಕುಂತರೆ ಮತ್ತು ಡಸ್ಟ್ ಕುಂತರೆ ಆ ಥರ ಆಗುತ್ತೆ. ಓಪನ್ ಮಾಡಿ ನಾನು ವಾಪಸ್ಸು ಫಿಟ್ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಮತ್ತು ಇನ್ನೂ ಫ್ರಂಟಲ್ಲೇನು ಓಪನ್ ಮಾಡ್ತೀನಿ, ಅಲ್ಲಿ ಎಷ್ಟು ಯಾವ ಥರ ಓಪನ್ ಮಾಡಿ ಯಾವ ಥರ ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಅಲ್ಲಿ ಇರೋ ಕಾರಣಕ್ಕೆ ನನಗೆ ಟೈಟಾಗಿ ಬರ್ತಾ ಇತ್ತು ಮಷಿನು ಗಾಲಿ, ಹಾಗಾಗಿ ನಾನು ಆವಾಗವಾಗ ಆಯಿಲ್ ಹಾಕೋತಾ ಇದ್ದೆ. ಬಟ್ ಆದ್ರೂ ಇವಾಗ ಭಾಳ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಓಪನ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಆಲು ಗಾಲಿ ಮತ್ತು ವೀಲು ಟೈಟಾಗಿ ಬಂದರೆ ಇಲ್ಲಿ ನೀವು ಓಪನ್ ಮಾಡಿ ಕ್ಲೀನ್ ಮಾಡಬೇಕಾಗತ್ತೆ. ಹಾಗೆ ನೋಡ್ತಾ ಇರಿ ಕಂಟಿನ್ಯೂ, ಕೊನೆವರೆಗೂ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ. ಹಾಗೆ ಹೊಸಬ್ರು ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ಯಾರಿಗಾದರೂ ಉಪಯೋಗ ಆಗೋ ಥರ ಇದ್ದರೆ ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನೀವು ಒಂದೊಂದು ಕೊಡೋ ಲೈಕಿಂದ ನನಗೆ ಮೋಟಿವೇಶನ್ ಆಗುತ್ತೆ ಮತ್ತು ನೆಕ್ಸ್ಟು ವಿಡಿಯೋ ಮಾಡೋಕ್ಕೆ ಇನ್ಸ್ಪೈರ್ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಕೊನೆಯವರೆಗೆ ನೋಡಿ ಲಾಸ್ಟಲ್ಲಿ ಹೇಗೆ ಕ್ಲೀನ್ ಆಗುತ್ತೆ. ಮತ್ತು ತುಂಬ ಗಲೀಜಿತ್ತು ಡಸ್ಟ್ ಎಲ್ಲ, ನನ್ನ ಮಗ ಎಲ್ಲ ಅದ್ರೊಳಗೆ ಬಟ್ಟೆ ಹಾಕಿಬಿಟ್ಟಿದ್ದ, ನನಗೆ ಗೊತ್ತಾಗಿರಲಿಲ್ಲ ಅದು, ಹಾಗಾಗಿ ಅದು ಟೈಟ್ನೆಸ್ ಬರ್ತಾ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಯಾವ ರೀತಿ ಓಪನ್ ಮಾಡಿ ಯಾವ ರೀತಿ ಜಾಯಿಂಟ್ ಮಾಡೋದನ್ನೋದನ್ನು ತೋರಿಸಿದ್ದೀನಿ. ಕಂಟಿನ್ಯೂ ಆಗಿ ನೋಡಿ ಹೇಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.